स्टूडेंट्स 2000 ओके ना 17 ಅಲ್ಲಿ ಸೆಕ್ಷನ್ ಸಿ ನಲ್ಲಿ 11A ಅಂಡ್ 11B ಅಂತ ಇದೆ ನಾನು 11B ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡ್ತೀನಿ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡಿ ಇನ್ ಪ್ರೋಸೆಸ್ ಎ 2000 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸ್ ವರ್ ಇಂಟ್ರೊಡ್ಯೂಸ್ಡ್ ಅಟ್ ಎ ಕಾಸ್ಟ್ ಆಫ್ 2 ಲಕ್ಷ ದಿ ಅದರ್ ಎಕ್ಸ್‌ಪೆಂಡಿಚರ್ಸ್ ಇನ್ಕರ್ಡ್ ಇನ್ ದಿ ಪ್ರೋಸೆಸ್ ವಾಸ್ 120,000 ರೂಪೀಸ್ ಆಫ್ ದಿ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ 5% ವರ್ ಕಾಸ್ಟ್ ಇನ್ ವೇಟ್ ಕಾಸ್ಟ್ ಇನ್ ವೇಟ್ ಅಂದ್ರೆ ವೇಟ್ ಲಾಸ್ ವೇಟ್ ಲಾಸ್ ಮಾಡಿದ್ರೆ ದುಡ್ಡು ಯಾರು ಬರುತ್ತೇನಪ್ಪ ದುಡ್ಡು ಏನು ಬರೋದಿಲ್ಲ ಯಾಕೆಂದ್ರೆ ಎಲ್ಲ ಎವಾಪರೇಟ್ ಆಗೋಗ್ಬಿಟ್ಟಿರುತ್ತೆ ವೇಟ್ ಲಾಸ್ಟ್ ಆಗೋಗ್ಬಿಟ್ಟಿರುತ್ತೆ ಅಂಡ್ ದ ನಾರ್ಮಲ್ ಲಾಸ್ ವಾಸ್ 5% ಆಫ್ ವೇಟ್ ವಾಸ್ ಸೋಲ್ಡ್ ಅಟ್ 8 ರೂಪೀಸ್ ಪರ್ ಯೂನಿಟ್ ನಾರ್ಮಲ್ ಲಾಸ್ ಅಂದ್ರೆ ಏನೋ ನಾರ್ಮಲ್ ವೇಸ್ಟೇಜ್ ಸ್ಕ್ರಾಪ್ ಬಂದಿದೆ ಆ ಸ್ಕ್ರಾಪ್ ನ 1 ಕೆಜಿಗೆ ಎಷ್ಟಕ್ಕೆ ಮಾರ್ಬೋದಂತೆ 8 ರೂಪಾಯಿಗೆ ಮಾರ್ಬೋದಂತೆ ದಿ ಔಟ್ಪುಟ್ ವಾಸ್ ಪ್ರೋಸೆಸ್ ಎ ವಾಸ್ ಓನ್ಲಿ 1825 ಯೂನಿಟ್ಸ್ ಕ್ಯಾಲ್ಕುಲೇಟ್ ದ ಅಬ್ನಾರ್ಮಲ್ ಗೇನ್ ಬೈ ಪ್ರಿಪೇರಿಂಗ್ ಪ್ರೋಸೆಸ್ ಅಕೌಂಟ್ ಪ್ರೋಸೆಸ್ ಎ ಅಕೌಂಟ್ ಅಂಡ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಬೈ ಶೋಯಿಂಗ್ ದ ಫಾರ್ಮುಲಾ ಅಂತ ಹೇಳಿದ್ದಾರೆ ಹೌದಾ ಫಾರ್ಮುಲಾ ಪ್ರಕಾರ ತೋರಿಸಬೇಕು ನೋಡ್ಸೋಣ ಅದಕ್ಕೇನಂತೆ ಹೌದಾ ಇಷ್ಟೊತ್ತು ಮಾಡಿದೀನಿ ತಾನೆ ಇದೇ ತರದ್ದೆ ಮಾಡಿದೀವಿ ನೋಡೋಣ ಹೆಂಗ್ ಮಾಡೋದು ಅಂತ ನೋಡ್ಕೋತೀರಾ ಈಗ ಫಸ್ಟ್ ಪ್ರೋಸೆಸ್ ಎ ಅಕೌಂಟ್ ಅಂತ ಮಾಡಿ ಪ್ರೋಸೆಸ್ ಎ ಅಕೌಂಟ್ ಇದು ಯೂನಿಟ್ಸ್ ಪರ್ ಯೂನಿಟ್ ಟೋಟಲ್ ಕಾಸ್ಟ್ ಯೂನಿಟ್ಸ್ ಪರ್ ಯೂನಿಟ್ ಅಂಡ್ ಟೋಟಲ್ ಕಾಸ್ಟ್ ಓಕೆನಾ ಎಷ್ಟು ಯೂನಿಟ್ಸ್ ಹಾಕಿರೋದಂತ ಇನ್ಪುಟ್ ಇನ್ಪುಟ್ ಈಸ್ 2000 ಯೂನಿಟ್ಸ್ ಒಟ್ಟು 2,00,000 ರೂಪಾಯಿ ಆಗಿದೆ ಹಾಗಾದ್ರೆ 2 lakh ಡಿವೈಡೆಡ್ ಬೈ 2000 ಅಂದ್ರೆ 100 ರೂಪೀಸ್ ಪರ್ ಯೂನಿಟ್ ಆಗುತ್ತೆ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಅದರ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ದಾನೆ ಅದರ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅಂತಪ್ಪ 1,20,000 ಆಗಿದೆ ಕರೆಕ್ಟಾ ಮುಂದಕ್ಕೆ ಏನ್ ಹೇಳ್ತಿದ್ದಾನೆ ಅಂದ್ರೆ 5% ವರ್ ಕಾಸ್ಟ್ ಇನ್ ವೇಟ್ ಅಂತ ಹೇಳ್ತಿದ್ದಾನೆ ಕರೆಕ್ಟಾ ಇಲ್ಲಿ ಬೈ ನೋಡಿ ವೇಟ್ ಲಾಸ್ಟ್ ಅಂತ ಏನಾಕಿ ವೇಟ್ ಲಾಸ್ಟ್ ಓಕೆನಾ ಏನಿದು ವೇಟ್ ಲಾಸ್ಟ್ ಆಗ್ತೀರಾ ಎಷ್ಟು ಪರ್ಸೆಂಟ್ ಅಂತೆ ನೋಡಿ ಎಷ್ಟು ಇನ್ಪುಟ್ ಹಾಕಿದೀವಲ್ವಾ ಇದರ ಮೇಲೆ 5% ಏನಾಗ್ತಾ ಇದೆ ಅಂತೆ ವೇಟ್ ಲಾಸ್ ಆಗ್ತಾ ಇದೆ ಕಡಿಮೆ ಆಗೋಗ್ಬಿಟ್ಟಿದೆ ಹಾಗಾದ್ರೆ ಎಷ್ಟು ಬರುತ್ತೆ 100 ಯೂನಿಟ್ಸ್ ಬರುತ್ತೆ ಹೌದಾ ವೇಟ್ ಲೆಸ್ ಲಾಸ್ಟ್ ಆದ್ರೆ ಗಾಳಿ ಹೋಗೋದನ್ನ ಮಾರಕ್ಕಾಗುತ್ತಾ ಇಲ್ಲ ಅದಕ್ಕೆ ಅದರಿಂದ ಏನು ದುಡ್ಡು ಬರೋದಿಲ್ಲ ಕರೆಕ್ಟಾ ಹಾಗೆ ನಾರ್ಮಲ್ ಲಾಸ್ ಕರೆಕ್ಟಾ ಸ್ಕ್ರಾಪ್ ಪ್ರಕಾರ ಸ್ಕ್ರಾಪ್ ಅಲ್ಲಿ ಎಷ್ಟು ಬರ್ತಾ ಇದೆ ಅಂತಪ್ಪ 5% ಅದು 5% ಹಾಗಾದ್ರೆ 2000 ಯೂನಿಟ್ ಹಾಕಿದೀವಿ ಅದರಲ್ಲಿ 5% ಸ್ಕ್ರಾಪ್ ಆಗ್ತಾ ಇದೆ ಅದು ಕೂಡ 100 kgs ಅಥವಾ 100 ಯೂನಿಟ್ಸ್ ಬರ್ತಾ ಇದೆ ಈ ಸ್ಕ್ರಾಪ್ ನ ನಾವು 8 ರೂಪಾಯಿ ಪರ್ ಕೆಜಿ ಮಾರ್ಬೋದು ಅಂತ ಮಾರಿದ್ರೆ ಒಟ್ಟು ಎಷ್ಟು ಬರುತ್ತೆ 800 ರೂಪಾಯಿ ಬರುತ್ತೆ ನಮ್ಗೆ ಕರೆಕ್ಟ್ ಏನಪ್ಪ ಈಗ ಲೆಕ್ಕ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ 2000 ಯೂನಿಟ್ ಹಾಕಿದ್ವಿ ಕರೆಕ್ಟಾ ಅದರಲ್ಲಿ 100 kg ಗಾಳಿಗೆ ಆರೋಯ್ತು ಅದರಿಂದ ಏನು ಬರಲಿಲ್ಲ ಇನ್ನೊಂದು 100 kg ವೇಸ್ಟೇಜ್ ಆಗಿ ಸ್ಕ್ರಾಪ್ ಬಂತು 100 kg ಒಟ್ಟು ಎಷ್ಟು ಕೆಜಿ ಹೋಯ್ತಪ್ಪ 200 kg ಹೋಯ್ತು ಈಗ ಔಟ್ಪುಟ್ ಎಷ್ಟು ಬರಬೇಕು ನಮ್ಗೆ 1800 kg ಅಥವಾ ಯೂನಿಟ್ಸ್ ಬರಬೇಕು ಎಷ್ಟು ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಇದು ಬರಬೇಕಾಗಿರೋದು ಬಂದಿರೋದು ಎಷ್ಟು ಹಾಗಾದ್ರೆ 25 ಯೂನಿಟ್ ಜಾಸ್ತಿ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಔಟ್ಪುಟ್ 1825 ಬರ್ತಾ ಇದೆ ಎಷ್ಟು ಅಂತ ಗೊತ್ತಿಲ್ಲ ಪರ್ ಯೂನಿಟ್ ನಮಗೆ ಈಗ ಚೆಕ್ ಮಾಡಿದ್ರೆ ಈ ಕಡೆ ಟೋಟಲ್ 2025 ಬರ್ತಾ ಇದೆ ಈ ಕಡೆ ಚೆಕ್ ಮಾಡಿದ್ರೆ 2025 ಇದೊಂದು ಅಲ್ಲೇ ಹಾಕೊಳ್ಳಿ ಇನ್ನೆಷ್ಟಿದ್ಯಪ್ಪ 25 ಇದನ್ನೇನಂತ ಹೇಳಿದ್ವಿ ಅಬ್ನಾರ್ಮಲ್ ಗೇನ್ ಅಂತ ಹೇಳಿದ್ವಿ ಕರೆಕ್ಟಾ ಈಗ ಈ ಅಬ್ನಾರ್ಮಲ್ ಗೇನ್ ವ್ಯಾಲ್ಯೂ ಎಷ್ಟು ಔಟ್ಪುಟ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿಲ್ಲ ಗೊತ್ತಾಗ್ಬೇಕು ಅಂದ್ರೆ ನಾವು ಒಂದು ಫಾರ್ಮುಲಾ ಹಾಕ್ಬೇಕು ಏನದು ವ್ಯಾಲ್ಯೂ ಆಫ್
ಅಬ್ನಾರ್ಮಲ್ ಗೇನ್. ನೋಡಿ, ಗೇನ್ ಗು ಲಾಸ್ ಗು ಒಂದೇ ಫಾರ್ಮುಲಾ. ಏನದು ಅಂದ್ರೆ ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್. ಓಕೆನಾ? ಈಗ ಟೋಟಲ್ ಕಾಸ್ಟ್ ರಫ್ ಆಗಿ ಎಷ್ಟು ಬರುತ್ತಪ್ಪ ನೋಡಿ, ಅಬ್ನಾರ್ಮಲ್ ಗೇನ್ ಬಂದಾಗ ಟೋಟಲ್ ಮಾಡಕ್ ಹೋಗಬಾರದು, ಫಸ್ಟ್ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ನಾರ್ಮಲ್ ಲಾಸ್ ಇಂದ ಬಂದಿರೋದು ಎಷ್ಟಪ್ಪ, ಇನ್ಪುಟ್ ಹಾಕಿರೋದು ಎಷ್ಟಪ್ಪ, ನಾರ್ಮಲ್ ಲಾಸ್ ಕೆಜಿಗೆ ಎಷ್ಟಪ್ಪ, 200 ಕೆಜಿ. ಹಾಗಾದ್ರೆ 319,200 ಏನೋ ಡಿವೈಡೆಡ್ ಬೈ 1800 ಎಷ್ಟು ರೂಪಾಯಿ ಬರ್ತಾ ಇದೆಪ್ಪ, 177 ಪರ್ ನಾರ್ಮಲ್ ಲಾಸ್ 100 ಸರ್. ಏನಪ್ಪ ನಾರ್ಮಲ್ ಲಾಸ್ 100 ಸರ್? ಇಲ್ಲ ಇಲ್ಲಪ್ಪ, ಈ 100 ಈ 100 ಎರಡೂ ನಾರ್ಮಲ್ ಲಾಸ್. ಯಾವಾಗ್ಲೂ ಅಷ್ಟೇ, ನೀನು ಪ್ರಾಸೆಸ್ ಏನ ಸ್ಟಾರ್ಟ್ ಮಾಡ್ಬೇಕಂದ್ರೆ 2000 ಕೆಜಿ ಹಾಕಿದ್ರೆ 1 ಕೆಜಿ ಆವಿ ಆಗೋಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಇನ್ನೊಂದು 100 ಕೆಜಿ ಸ್ಕ್ರಾಪ್ ಬರುತ್ತೆ. ಎರಡು ನಾರ್ಮಲ್ ಆಗಿ ಆಗೋವೆ, ಯಾವ್ದು ಅಬ್ನಾರ್ಮಲ್ ಆಗಿ ಆಗೋದಲ್ಲ. ಅರ್ಥ ಆಗ್ತಿದ್ಯಾ? ನಾರ್ಮಲ್ ಲಾಸ್ ಇನ್ ವೆಯ್ಟ್, ನಾರ್ಮಲ್ ಸ್ಕ್ರಾಪ್ ಆರ್ ನಾರ್ಮಲ್ ವೇಸ್ಟೇಜ್ ಆರ್ ಟ್ರೀಟೆಡ್ ಆಸ್ ನಾರ್ಮಲ್ ಲಾಸ್. ಅರ್ಥ ಆಯ್ತಪ್ಪ ರಂಜಿತಾ? ನಿಂಗಪ್ಪ ರಾವು, ಕಾರ್ತಿಕ್ ರಾವು, ಅಪ್ಪ ಮೋಹನ್ ರಾಯ್. ಈಗ ಎಷ್ಟು ಬರುತ್ತೆ ಇದು? 177 ರುಪೀಸ್ ಪರ್ ಯೂನಿಟ್ ಆಗುತ್ತೆ, ಕರೆಕ್ಟಾ? ಈಗ ಪರ್ ಯೂನಿಟ್ 177 ಎಷ್ಟು ಬರುತ್ತೆ ಹೇಳಿ. ಪರ್ ಯೂನಿಟ್ ಇಲ್ಲೂ 177 ಟ್ವೆಂಟಿ ಫೈವ್ ಕರೆಕ್ಟ್ ಏನಪ್ಪ? ಇಲ್ಲಿ ಮಾಡೋ ಎಷ್ಟು ಬರುತ್ತೆ ಹೇಳೋ. 1825 × 177 23,000 25 ಕರೆಕ್ಟಾ? ತಪ್ಪು ಹೇಳ್ಬೇಕು ನಿಮ್ಗಿದೆ. ಈಗ ಟೋಟಲ್ ಮಾಡ್ರಿ, ಎರಡ್ ಕಡೆ ಬರುತ್ತಾ ಕರೆಕ್ಟ್ ಆಗಿ? 324,425 ಎಲ್ ಬಂದೈತೆ? ತಪ್ಪು ಬಂದಿದೆ. ಯಾವ್ದು ನೋಡ್ರಿ ಹಿಂಗ ಡೇಯ್ ಮೊನೆ ಏನೋ ಸರ್. 1825 × 177 ನಿನ್ ಕ್ಯಾಲ್ಸಿ ಎತ್ಕೊಂಡೋಗಿ ಎಲ್ಲ ರಿಪೇರಿ ಕೊಡು ಸರ್. ಇನ್ನೊಂದ್ಸರಿ ನೋಡು ನೋಡಿ ಸರ್, ಇದು ಕರೆಕ್ಟ್ ಆಗಿದೆಯಾ? ಓಲಿ ಓಲಿ ಇದು ಕರೆಕ್ಟ್ ಆಗಿದ್ಯಾ? ಅದೇ ಹೇಳ್ರಿ ಇನ್ನೊಂದ್ಸರಿ ನೋಡ್ರಿ. 25 × 177 ಎಲ್ಲರೂ ಸುಮ್ನೆ ಕೂತಿರ್ತೀರ, ಒಬ್ರಿಗೆ ಕೊಡ್ತೀರ? 4425 ಹಾಗಿದ್ಮೇಲೆ ಇದು ಅಷ್ಟೇ ಬರ್ಬೇಕಲ್ವಾ? ಎಲ್ಲಿ ಮಿಸ್ಟೇಕ್ ಹಾಗಾದ್ರೆ? ಸರ್ ಅಲ್ಲಿ ಫಾರ್ಮುಲಾದಲ್ಲಿ ಅಬ್ನಾರ್ಮಲ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡೋದಾ? 25 ಇರೋದು. ಇನ್ನೆಲ್ಲಕ್ಕೆ ಮಾಡಿದ್ಯಾ ನೀನು? ಕರೆಕ್ಟ್ ಆಗಿದೆ, 625 ಕರೆಕ್ಟ್ ಆಗಿದೆ.